1908 ಸರ್ಎಂ ವಿಶ್ವೇಶ್ವರಯ್ಯನವರಿಗೆ ತಾವು ಮೈಸೂರಿನ ದಿವಾನರಾಗಬೇಕು ಅನ್ನುವಂಥ ವಿಶೇಷ ಆಹ್ವಾನ ಬರುತ್ತೆ. ಆ ಸಂದರ್ಭದಲ್ಲಿ ಮಾನ್ಯ ವಿಶ್ವೇಶ್ವರಯ್ಯನವರು ತೆಗೆದುಕೊಂಡಂಥ ನಿರ್ಧಾರ ಇವತ್ತಿನ ಮತ್ತು ಮುಂದಿನ ಎಲ್ಲ ರಾಜಕಾರಣಿಗಳಿಗೆ ಅಧಿಕಾರಿಗಳಿಗೆ ಕಣ್ತೆರೆಸುವಂಥ ಸಂಗತಿಯದು. ತನ್ನೆಲ್ಲ ಕುಟುಂಬದ ಪ್ರತಿಯೊಬ್ಬ ಸದಸ್ಯರನ್ನು ಒಟ್ಟು ಸೇರಿಸಿ ಅವರ ಮುಂದೆ ಈ ವಿಚಾರವನ್ನು ವ್ಯಕ್ತಪಡಿಸ್ತಾರೆ. ನನ್ನನ್ನು ಮೈಸೂರಿನ ದಿವಾನ ಆಗಬೇಕು ಅನ್ನುವಂಥ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ್ದಾರೆ, ನಾನೇನು ಮಾಡಲಿ ಅಂತ ಕೇಳುತ್ತಾರೆ. ಆಗ ಕುಟುಂಬದವರೆಲ್ಲ ಆಶ್ಚರ್ಯದಿಂದ ಇದೆಲ್ಲ ಕಣ್ಮುಚ್ಚಿ ಒಪ್ಪಿಕೊಳ್ಳಬೇಕಾದಂಥ ಸಂಗತಿ ಇದು, ಏನು ಮಾಡಲಿ ಅಂತ ಕೇಳ್ತಾ ಇದ್ದೀರಲ್ಲ, ತಕ್ಷಣಕ್ಕೆ ಒಪ್ಕೊಂಬಿಡಿ ಅಂತ ಒಕ್ಕೊರಲಿನಲ್ಲಿ ಕುಟುಂಬದ ಸದಸ್ಯರೆಲ್ಲರೂ ಹೇಳುತ್ತಾರೆ. ಆಗ ಮಾನ್ಯ ವಿಶ್ವೇಶ್ವರಯ್ಯನವರು, ನಾನು ಒಪ್ಕೊಳ್ತೀನಿ, ಆದರೆ ನಂದೊಂದು ಕಂಡೀಷನ್ ಇದೆ, ಅದಕ್ಕೆ ನೀವುಗಳು ಒಪ್ಕೊಳ್ಳೋದಾದರೆ ಮಾತ್ರ ನಾನು ಈ ಹುದ್ದೆಯನ್ನು ಒಪ್ಕೊಳ್ತೀನಿ ಅಂತ ಹೇಳುತ್ತಾರೆ. ಅವರಿಟ್ಟಂಥ ಕಂಡೀಷನ್ ಯಾವುದು ಅಂತ ಕೇಳಿದರೆ ಬಹುಶಃ ನಮಗೆಲ್ಲರಿಗೂ ಆಶ್ಚರ್ಯ ಆಗ್ಬೋದು. ಅವರು ಹೇಳ್ತಾರೆ, ನಾನು ಮೈಸೂರಿನ ದಿವಾನ ಆಗಿರುವವರೆಗೆ ನೀವ್ಯಾರೂ ಕೂಡ, ನನ್ನ ಕುಟುಂಬದ ಯಾವನೇ ಒಬ್ಬ ಸದಸ್ಯನೂ ಕೂಡ ನನ್ನ ಕಚೇರಿಯ ಹತ್ತಿರ ಸುಳಿಯಬಾರದು. ಇದಕ್ಕೆ ನೀವು ಒಪ್ಪಿಕೊಳ್ಳೋದಾದರೆ ಮಾತ್ರ ನಾನು ಆ ಹುದ್ದೆಯನ್ನು ಒಪ್ಕೊಳ್ತೀನಿ ಅಂತ ಕಂಡೀಷನ್ ಹಾಕ್ತಾರೆ. ಕುಟುಂಬದ ಪ್ರತಿಯೊಬ್ಬರು ಒಪ್ಪಿಗೆ ಕೊಟ್ಟ ನಂತರವೇ ಮೈಸೂರಿನ ದಿವಾನರ ಆಗ್ತೀನಿ ಅನ್ನುವಂಥ ಸಂದೇಶವನ್ನು ಅವರು ಕಳಿಸ್ತಾರೆ. ತನ್ನ ತಂದೆಯೋ ಗಂಡನೋ ಅಣ್ಣನೋ ಪರಿವಾರದ ಯಾರೇ ಒಬ್ಬರು ಅಧಿಕಾರಯುತ ಸ್ಥಾನದಲ್ಲಿದ್ದಾಗ ಅದನ್ನು ದುರುಪಯೋಗ ಪಡಿಸಿಕೊಳ್ಳುವ, ಸಮಾಜದ ನಿಧಿಯನ್ನು ಬರಿದು ಮಾಡಿ ತನ್ನ ಖಜಾನೆಯನ್ನು ಮಾತ್ರ ತುಂಬಿಸಿಕೊಳ್ಳುವ ಸ್ವಾರ್ಥ ರಾಜಕಾರಣಿಗಳಿಗೆ, ಅಧಿಕಾರಿಗಳಿಗೆ, ಮತ್ತವರ ಕುಟುಂಬದವರಿಗೆ ಮಾನ್ಯ ಶ್ರೀ ವಿಶ್ವೇಶ್ವರಯ್ಯನವರ ಜೀವನದ ಈ ಘಟನೆ ಕಣ್ತೆರೆಸಬಲ್ಲದೆ.